ಈ ಪ್ರಪಂಚದಲ್ಲಿರುವ ಅತಿ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ ಅನ್ನು ಯಾರಾದರೂ ಏರುವುದಕ್ಕೆ ಮೊದಲು $4,000 ಗಳ ರಬ್ಬಿಶ್ ಡಿಪಾಸಿಟ್ ಅಮೌಂಟ್ ಅನ್ನು ಸಲ್ಲಿಸಬೇಕು ಅಂದರೆ ಅಂದಾಜು 297,000 ದುಡ್ಡನ್ನು ಕಟ್ಟಬೇಕು ಅಂದ ಹಾಗೆ ಈ ಅಮೌಂಟ್ ಅನ್ನು ರೀಫಂಡ್ ಮಾಡುತ್ತಾರೆ ಅದು ಯಾವ ಸಮಯದಲ್ಲಿ ಅಂದರೆ ಮೌಂಟ್ ಎವರೆಸ್ಟ್ ಏರಿದ ವ್ಯಕ್ತಿ ಆ ಪರ್ವತವನ್ನು ಏರಿ ಇಳಿದು ಬರುವಾಗ ಸುಮಾರು 8 ಕೆಜಿ ಅಷ್ಟು ಕಸವನ್ನು ತರಬೇಕು ಹಾಗೆ ಯಾರು ಕಸವನ್ನು ತರುತ್ತಾರೆ ಅವರಿಗೆ ಮುಂಚೆ ಸಲ್ಲಿಸಿದ $4,000 ಗಳನ್ನು ವಾಪಸ್ ನೀಡುತ್ತಾರೆ ಈ ರೂಲ್ ಏಕೆ ಇಟ್ಟಿದ್ದಾರೆ ಅಂದರೆ ಎವರೆಸ್ಟ್ ಏರಿದವರು ವಾಟರ್ ಬಾಟಲ್ಸ್ ಫುಡ್ ಪ್ಯಾಕೆಟ್ ಹೀಗೆ ಒಬ್ಬರು ಸುಮಾರಾಗಿ 8 ಕೆಜಿ ಅಷ್ಟು ಕಸವನ್ನು ಎವರೆಸ್ಟ್ ಮೇಲೆ ಹಾಕುತ್ತಿದ್ದಾರೆ ಹಾಗೆ ಸಾಕಷ್ಟು ಕಸ ಅಲ್ಲೇ ಉಳಿದುಕೊಂಡಿರುತ್ತೆ ಹಾಗಾಗಿ ಆ ಕಸವನ್ನು ಏರಿದವರಿಂದ ಕ್ಲೀನ್ ಮಾಡಿಸಲು ಈ ರೀತಿ ರೂಲ್ ಇಟ್ಟಿದ್ದಾರೆ ನಾವೆಲ್ಲರೂ ಹೆಚ್ಚಾಗಿ ಗೂಗಲ್ ಮೊಜಿಲ್ಲಾ ಸಫಾರಿ ಅಂತಹ ಬ್ರೌಸರ್ ಗಳನ್ನು ಯೂಸ್ ಮಾಡುತ್ತೇವೆ ಆದರೆ ನಮ್ಮ ವಾತಾವರಣಕ್ಕೆ ಯೂಸ್ ಆಗುವ ಒಂದು ಬ್ರೌಸರ್ ಇದೆ ಅದೇ ಎಕೋಶಿಯಾ ಈ ಬ್ರೌಸರ್ ಅನ್ನು ಯೂಸ್ ಮಾಡಿದರೆ ನಾವು ಪರಿಸರವನ್ನು ಕೂಡ ಕಾಪಾಡಬಹುದು ಹೇಗೆಂದರೆ ನಾವು ನಾರ್ಮಲ್ ಆಗಿ ಗೂಗಲ್ ನಲ್ಲಿ ಸರ್ಚ್ ಮಾಡುತ್ತೇವೆ ಹಾಗೆ ಈ ಬ್ರೌಸರ್ ನಲ್ಲಿ 45 ಸಾರಿ ಸರ್ಚ್ ಮಾಡಿದರೆ ಈ ಎಕೋಶಿಯಾ ಬ್ರೌಸರ್ ಅವರು ಒಂದು ಸಸಿಯನ್ನು ನೆಡುತ್ತಾರೆ ಹಾಗೆ ಈ ಬ್ರೌಸರ್ ನಿಂದ ಬಂದ ಲಾಭದಿಂದ 80ರಷ್ಟು ಸಸಿಗಳನ್ನು ನೆಡುವುದಕ್ಕೆ ಯೂಸ್ ಮಾಡುತ್ತಾರೆ ಹಾಗಾಗಿ ಅಳಿದು ಹೋಗುತ್ತಿರುವ ಕಾಡುಗಳನ್ನು ಉಳಿಸಲು ಈ ಬ್ರೌಸರ್ ಅನ್ನು ನಡೆಸುತ್ತಿದ್ದಾರೆ 2009 ರಲ್ಲಿ ಈ ಕಂಪನಿ ಸ್ಥಾಪನೆಯಾಗುತ್ತದೆ ಅಂದಿನಿಂದ ಇಂದಿನವರೆಗೂ 12 ಕೋಟಿಗಿಂತ ಹೆಚ್ಚು ಸಸಿಗಳನ್ನು ನೆಟ್ಟಿದ್ದಾರೆ ಕೇವಲ ಗೂಗಲ್ ಬ್ರೌಸರ್ ಅನ್ನು ಯೂಸ್ ಮಾಡುವ ಬದಲು ಈ ಬ್ರೌಸರ್ ಅನ್ನು ಯೂಸ್ ಮಾಡಿದರೆ ಸಾಕು ನಾವು ಇದನ್ನು ಯೂಸ್ ಮಾಡುವುದರಿಂದ ನಮ್ಮಿಂದ ಎಷ್ಟು ಸಸಿಗಳನ್ನು ನೆಡಲಾಗಿದೆ ಎಂದು ನಮಗೆ ಇದರ ಮೇಲೆ ಕಾಣಿಸುತ್ತದೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಹೋಟೆಲ್ ಇದೆ ಅದರ ಹೆಸರು ನಲ್ ಸ್ಟರ್ನ್ ಹೋಟೆಲ್ ಅಂದರೆ ಅದರ ಮೀನಿಂಗ್ 0 ಸ್ಟಾರ್ ಹೋಟೆಲ್ ಎಂದರ್ಥ ನಾವು 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಅಂತ ಕೇಳಿರುತ್ತೇವೆ ಹಾಗೆ ಇದು 0 ಸ್ಟಾರ್ ಹೋಟೆಲ್ ಈ ಹೋಟೆಲ್ ನಲ್ಲಿರುವ ರೂಮಿಗಳಿಗೆ ಗೋಡೆಗಳು ಇರುವುದಿಲ್ಲ ಮೇಲೆ ರೂಫ್ ಇರುವುದಿಲ್ಲ ಒಂದು ಬೆಡ್ ಎರಡು ಲೈಟ್ ಮಾತ್ರ ಇರುತ್ತವೆ ಇದು ಸ್ವಿಸ್ ಪರ್ವತಗಳ ಮಧ್ಯದಲ್ಲಿ ಸಮುದ್ರ ಮಟ್ಟದಿಂದ 6643 ಅಡಿಗಳ ಎತ್ತರದಲ್ಲಿ ಇರುತ್ತದೆ ಹಗಲೆಲ್ಲ ಸುತ್ತಮುತ್ತ ಪರ್ವತಗಳು ಹಾಗೂ ಗಿಡಗಳು ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ಚುಕ್ಕಿಗಳು ನೋಡಬಹುದು ನಮ್ಮ ಬೆಡ್ ಹತ್ತಿರ ಫುಡ್ ಸರ್ವ್ ಮಾಡುವುದಕ್ಕೆ ಒಬ್ಬ ಸರ್ವರ್ ಕೂಡ ಇರುತ್ತಾನೆ ಹಾಗೆ ಅತನು ಟಿವಿ ಫ್ರೇಮ್ ಹಿಡಿದುಕೊಂಡು ನಮಗೆ ಆ ದಿನದ ಸುದ್ದಿಗಳನ್ನು ಹೇಳುತ್ತಾನೆ ಒಂದು ವೇಳೆ ಮಳೆ ಬಂದರೆ ಯಾವುದೇ ತೊಂದರೆ ಇಲ್ಲದೆ ಒಂದು ಬ್ಯಾಕಪ್ ರೂಮ್ ಕೂಡ ಇರುತ್ತದೆ ಮತ್ತು ಈ ಹೋಟೆಲ್ ನಲ್ಲಿ ಒಂದು ರಾತ್ರಿ ಸ್ಟೇ ಆಗುವುದಕ್ಕೆ $210 ಅಂದರೆ ನಮ್ಮ ಕರೆನ್ಸಿಯಲ್ಲಿ 18,000 ಹಣವನ್ನು ನೀಡಬೇಕು ಅಷ್ಟು ಖರ್ಚು ನೀಡಿ ಇದರಲ್ಲಿ ಯಾರು ಸ್ಟೇ ಮಾಡುತ್ತಾರೆ ಅಂತ ತಿಳ್ಕೊಬೇಡಿ ಈ ಓಪನ್ ಹೋಟೆಲ್ ನಲ್ಲಿ ಸ್ಟೇ ಆಗಲು 9,000 ಕ್ಕಿಂತ ಹೆಚ್ಚು ಜನ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಾರೆ ಈ ಐಡಿಯಾ ಸಕ್ಸಸ್ ನಿಂದ ಇಂತಹ 7 ಹೋಟೆಲ್ ಗಳನ್ನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಏರ್ಪಾಟು ಮಾಡುತ್ತಿದ್ದಾರೆ ಒಂದು ವೇಳೆ ಮನುಷ್ಯನಿಗೆ ಹದ್ದುಗಳ ರೀತಿ ದೃಷ್ಟಿ ಇದ್ದರೆ ನಾವು 10 ಅಂತಸ್ತಿನ ಮೇಲೆ ಇದ್ದರೂ ನೆಲದ ಮೇಲೆ ಸಣ್ಣ ಸಣ್ಣ ಇರುವೆಗಳನ್ನು ಕೂಡ ನೋಡಬಹುದು ಹಾಗೆ ಬಾಸ್ಕೆಟ್ ಬಾಲ್ ಸ್ಟೇಡಿಯಂ ನಲ್ಲಿ ಮೇಲೆ ಕೊನೆಯ ಸೀಟ್ ನಲ್ಲಿ ಕುಳಿತಿದ್ದರೂ ಬಾಸ್ಕೆಟ್ ಬಾಲ್ ಕೋರ್ಟ್ ನಲ್ಲಿ ಗೇಮ್ ಆಡುತ್ತಿದ್ದ ಆಟಗಾರನ ಫೇಸ್ ಎಕ್ಸ್ಪ್ರೆಷನ್ ನೋಡಬಹುದು ಹದ್ದಿನ ದೃಷ್ಟಿ ಅಷ್ಟು ಪವರ್ಫುಲ್ ಆಗಿರುತ್ತೆ ಹದ್ದುಗಳು ಹಾಗೂ ಕೆಲ ಪಕ್ಷಿಗಳು ಮನುಷ್ಯ ಎಷ್ಟು ದೂರ ನೋಡಬಹುದು ಅದಕ್ಕಿಂತ 4-5 ಪಟ್ಟು ದೂರವನ್ನು ನೋಡುತ್ತವೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ 828 ಮೀಟರ್ ಎತ್ತರದ ಬಿಲ್ಡಿಂಗ್ ಇರುವ ಬುರ್ಜ್ ಖಲೀಫಾ ಮೇಲೆ ರಾತ್ರಿ ಸಮಯದಲ್ಲಿ ಲೈಟ್ಸ್ ನಿಂದ ಆಡ್ ಪ್ಲೇ ಮಾಡುತ್ತಾರೆ ಹಾಗೆ ನಮಗೆ ಸಂಬಂಧಿಸಿದ ಒಂದು ಆಡ್ ಅನ್ನು ಬುರ್ಜ್ ಖಲೀಫಾ ಮೇಲೆ ಪ್ಲೇ ಮಾಡಲು ಎಷ್ಟು ಖರ್ಚಾಗುತ್ತೆ ಗೊತ್ತಾ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಯಿಂದ 10 ಗಂಟೆಯ ಮಧ್ಯದಲ್ಲಿ ಯಾವ ಸಮಯದಲ್ಲಾದರೂ ಕೇವಲ 3 ನಿಮಿಷಗಳಿರುವ ಆಡ್ ಅನ್ನು ಪ್ಲೇ ಮಾಡುವುದಕ್ಕೆ 50 ಲಕ್ಷ ಹಣವನ್ನು ನೀಡಬೇಕು ಅದೇ ವೀಕೆಂಡ್ ನಲ್ಲಿ ಈ 3 ನಿಮಿಷದ ಆಡ್ ಗೋಸ್ಕರ ಸುಮಾರು 70 ಲಕ್ಷ ದುಡ್ಡನ್ನು ನೀಡಬೇಕು ಒಂದು ವೇಳೆ ಯಾರಾದರೂ ಆಡ್ ಅನ್ನು ಪ್ಲೇ ಮಾಡಬೇಕು ಅಂದರೆ ಒಂದು ತಿಂಗಳು ಮುಂಚೆ ಅವರಿಗೆ ಸಬ್ಮಿಟ್ ಮಾಡಿದರೆ ಬುರ್ಜ್ ಖಲೀಫಾ ಓನರ್ ಆಗಿರುವ ಎಂಆರ್ ಪ್ರಾಪರ್ಟೀಸ್ ಅವರು ಆ ಆಡ್ ಅನ್ನು ಅಪ್ರೂವ್ ಮಾಡಿ ಡಿಸ್ಪ್ಲೇ ಮಾಡುತ್ತಾರೆ ಏನೇ ಆಗಲಿ 3 ನಿಮಿಷದ ಆಡ್ಗೆ 50 ಲಕ್ಷ ಪೇ ಮಾಡಬೇಕು ಅಂದರೆ ತಮಾಷೆ ಅಲ್ಲ ಬಿಡಿ